कबीरा। ಹೌದು ಕಬೀರನೆ ನಿನ್ನ ಕೊಲ್ಲೋ ಒಂದೇ ಒಂದು ಪಿಸಾಚಿ ಕಬೀರ ಅವತ್ತು ನೀನ್ ಮಾಡಿದ ತಪ್ಪಿಗೆ ನಾನಿನ ನಾಶ ಮಾಡ್ದೆ ನೀನು ಪುನಃ ಹೇಗ್ ಬಂದೆ ನಿನ್ ಮೇಲೆ ಇರೋ ಸೇಡಲ್ಲಿ ಇಲ್ಲಿಗೆ ಬಂದಿದ್ದೀನಿ ನಿನಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತೀನಿ ಅದು ನಿನ್ನಿಂದ ಆಗಲ್ಲ ನನ್ನ ತಲೆಯಲ್ಲಿ ಈ ಬೇತಾಳ ಕಿರೀಟ ಇರೋ ತನಕ ನನ್ನ ಏನೂ ಮಾಡಕ್ಕಾಗಲ್ಲ ಈ ಪ್ರಪಂಚವನ್ನು ಬಿಟ್ಟು ಹೋಗ್ಬಿಡು ಇಲ್ಲಾಂದ್ರೆ ನಿನ್ನನ್ನು ಬೂದಿ ಮಾಡ್ತೀನಿ ಬೂದಿ ಮಾಡ್ತೀಯ ಮಾಡು ನೋಡಣ ಹಾಗಂತ ಹೇಳಿದ ತಕ್ಷಣ ಅವಳ ಮಂತ್ರದಂಡದಿಂದ ಕಬೀರ ಮೇಲೆ ಬೆಂಕಿ ಮಳೆ ಸುರಿಸಿದ್ಲು ಆದ್ರೆ ಅದರಲ್ಲಿ ಕಬೀರಗೆ ಏನೂ ಆಗಲಿಲ್ಲ ನೀನು ಮತ್ತೆ ನಿನ್ನ ಬೇತಾಳ ಕಿರೀಟ ನನ್ನ ಏನು ಮಾಡಕ್ಕಾಗಲ್ಲ ಸಾಯಿ ಮಾಂತ್ರಿಕ ಅಜ್ಜಿಯ ತಲೆಯಲ್ಲಿದ್ದ ಬೇತಾಳ ಕಿರೀಟನ ತೆಗಿಬೇಕು ಅಂತ ಕಬೀರ ಎಷ್ಟೇ ಪ್ರಯತ್ನ ಮಾಡಿದ್ರು ಅದರಿಂದ ಅದು ಆಗ್ಲಿಲ್ಲ ಅದು ನಿನ್ನಿಂದ ಆಗಲ್ಲ ಕಬೀರ ಹನ್ನೊಂದು ವರ್ಷಗಳು ಕಠೋರ ತಪಸ್ಸು ಮಾಡಿದ್ರಿಂದ ಸಿಕ್ಕಿದ ಬೇತಾಳ ಸಿದ್ಧಿ ಇದು ನೀನ್ ಮಾತ್ರ ಅಲ್ಲ ನಿಂತರ ಇರೋ ಸಾವಿರ ದೆವ್ವಗಳು ಬಂದ್ರೆ ಕೂಡ ಏನು ಮಾಡಕ್ಕಾಗಲ್ಲ ಹಾಗ ನಿನ್ನ ಶಕ್ತಿಯನ್ನ ಕಮ್ಮಿ ಮಾಡೋದು ಹೇಗೆ ಅಂತ ನಂಗೊತ್ತು ಮೂದು ನರಿಯೇ ಧೀರಂ ಖರಂ ಕಬೀರಂ ಖರಂ ಕಬೀರಂ ಓಶ್ 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 ಹೇಗಿದೆ ನಾನ್ ಮಾಡಿರೋ ಕೆಲ್ಸ ಏಳು ಹಗಲು ಏಳು ರಾತ್ರಿ ನಿನ್ನ ಕಾಲು ನೆಲವನ್ನು ಮುಟ್ಲಿಲ್ಲ ಅಂದ್ರೆ ನಿನ್ನ ಬೇತಾಳ ಶಕ್ತಿ ಕಡಿಮೆಯಾಗಿ ಆ ಬೇತಾಳ ಕಿರೀಟ ಒಡೆದು ಹೋಗುತ್ತೆ ಆಮೇಲೆ ನಿನ್ನ ನಾನಲ್ಲ ಒಂದು ಬೆಕ್ಕು ದೆವ್ವ ಕೂಡ ಸಾಯಿಸುತ್ತೆ ನಿನ್ನ ಇವಾಗ ನಾನು ಏನ್ ಮಾಡ್ತೀನಿ ಅಂತ ನೋಡು ಹಾಗಂತ ಅಜ್ಜಿ ಮಂತ್ರ ಹೇಳೋದಕ್ಕೆ ಶುರು ಮಾಡಿದ್ರು ಬೀರಂ ಖರಂ ಕಬೀರಂ ಕರಂ ಖರಂ ಕಬೀರಂ ಉಶ್ 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 ಅಜ್ಜಿಯ ನಾಲಿಗೆ ಬಾಯಲ್ಲೇ ಅನ್ಕೊಂಡು ಮಾತು ಬರಲೇ ಇಲ್ಲ ಅವರ ಕೈಯಲ್ಲಿದ್ದ ಮಂತ್ರದಂಡ ಕೆಳಗೆ ಬಿದ್ದ್ಬಿಡ್ತು ನಿನ್ನಿಂದ ಮಾತಾಡಕ್ಕಾಗಲ್ಲ ಏಳು ದಿನದಲ್ಲಿ ಮತ್ತೆ ಬರ್ತೀನಿ ನಿಂಗೆ ಚಿತ್ರಹಿಂಸೆ ಕೊಟ್ಟು 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 ನನ್ನ ಸೇಡನ್ನ ತೀರ್ಸ್ಕೋತೀನಿ ಪಾಪ ಕಬೀರ ಶಕ್ತಿ ಮುಂದ್ಗಡೆ ಮಾಂತ್ರಿಕ ಅಜ್ಜಿಯ ಶಕ್ತಿ ಕಡಿಮೆಯಾಗಿತ್ತು ಅಜ್ಜಿ ಆ ಕಶ್ಮೋಕ ಗೂಡಿನಲ್ಲಿ ಬಂದಿಯಾದ್ಲು ಇದು ಹೀಗಿರುವಾಗ ಅಲ್ಲಿ ಶಂಕರ್ಗೆ ಯಾವುದೋ ಒಂದು ಅಪಾಯ ಬಂತು ಮಾಂತ್ರಿಕ ಅಜ್ಜಿಗೋಸ್ಕರ ಅವನು ಹುಡ್ಕೊಂಡು ಬಂದ ಮಾಂತ್ರಿಕ ಅಜ್ಜಿ ಮನೆಯಲ್ಲಿ ಇಲ್ಲ ಅನ್ನೋದ್ರಿಂದ ವಾಪಸ್ ಹೋಗ್ತಾ ಇದ್ದ ಶಂಕರ್ಗೆ ಆ ಊರಿನ ಕಾವಲುಗಾರ ಸಿಕ್ಕಿದ ಅಜ್ಜಿ ನಿನ್ನೆ ಮದಿರಾಗ ಹೋಯ್ತು ಮದಿರದಲ್ಲಿದ್ಯಲ್ಲ ಆ ಕೊನೆ ಊರು ಆ ಅನಂತಗಿರಿಯಲ್ಲಿ ಯಾವುದೋ ಪಿಸಾಚಿಯ ತೊಂದರೆ ಅಂತೆ ಇವತ್ತು ಬಂದಿರ್ಬೇಕಲ್ಲ ಇನ್ನೂ ಬಂದೇ ಇಲ್ಲ ಊರೊಳಗೆ ಯಾರು ಬಂದ್ರೂ ಕೂಡ ಊರನ್ನು ಬಿಟ್ಟು ಯಾರು ಹೋದ್ರೂ ಕೂಡ ಕಾವಲುಗಾರ ಶಾಂಬಾಗೆ ಸರಿಯಾಗಿ ಗೊತ್ತಾಗುತ್ತೆ ಹೋ ಹಾಗಾದ್ರೆ ಅಜ್ಜಿ ಮದಿರದಲ್ಲಿದ್ದಾರಾ ಸರಿ ಸರಿ ನಾನೇ ಹೋಗಿ ಬರ್ತೀನಿ ಹಾಗಂತ ವೇಗವಾಗಿ ಮದಿರ ಹೋದ ಊರಿನ ನಾಯಕ ಶಂಕರ್ ಹತ್ರ ನಡೆದ ಎಲ್ಲ ವಿಷಯ ಹೇಳಿದ್ರು ಅಜ್ಜಿ ನಿನ್ನೆ ಉಸಿರು ಪಿಸಾಚಿನ ಕೊಂದ್ಬಿಟ್ಟು ಹೊರಟ್ರಲ್ಲ ಇನ್ನೂ ಅಲ್ಲಿಗೆ ಬಂದಿಲ್ವಾ ಎಲ್ಲಿ ಹೋಗಿರುತ್ತೆ ಆ ಅಜ್ಜಿ ಆ ಅಜ್ಜಿ ಇಲ್ಲಾಂದ್ರೆ ನನ್ನ ಹೆಂಡತಿಯನ್ನ ಯಾರು ಕಾಪಾಡ್ತಾರೆ ಅಯ್ಯಯ್ಯೋ ಈಗ ಅಜ್ಜಿಯನ್ನ ಹೇಗಾದ್ರೂ ಕಂಡು ಹಿಡಿಲೇಬೇಕಲ್ಲ ಹಾಗಂತ ಅಂದ್ಕೊಂಡು ದೆವ್ವದ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿದ್ದ
ಪ್ರಿಯತಮ ಪ್ರಿಯತಮ ನಿನ್ನನ್ನೇ ಇಲ್ಲಿ ನೋಡು ಪ್ರಿಯತಮ ಪ್ರಿಯತಮ ನಿನ್ನನ್ನೇ ನನ್ನ ನೋಡು ಏನಿದು ಕಮಲಾ ಆತ್ಮ ಮೇಲೋಕಕ್ಕೆ ಹೋಗ್ಬಿಡ್ತಲ್ಲ ಈಗ ನನ್ನ ಯಾರು ಕರೀತಾ ಇರೋದು ಹಾಗಂತ ಅಂದ್ಕೊಂಡು ಹಿಂದೆ ತಿರುಗಿ ನೋಡ್ದ ಭಯದಿಂದ ತಲೆ ಸುತ್ತಿ ಅಲ್ಲೇ ಕೆಳಗೆ ಬಿದ್ದ್ಬಿಟ್ಟ ಮಳೆ ನೀರಿನ ಹನಿ ಮುಖದ ಮೇಲೆ ಬಿದ್ದಿದ್ರಿಂದ ಅವನು ಎಚ್ಚರವಾದ ಅಯ್ಯೋ ಎಲ್ಲವೂ ನನ್ನ ಭ್ರಮೇನ ಮತ್ತೆ ಆ ಕಮಲ ಬಂದ್ಬಿಟ್ಲು ಅಂತ ತುಂಬಾ ಹೆದರಿಬಿಟ್ಟೆ ಅಯ್ಯೋ ಹಾಗಂತ ದೇವದ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ಒಂದು ಜಾಗದಲ್ಲಿ ನಾಲ್ಕು ಕೈಯಿನ ಗುರುತನ್ನು ನೋಡಿ ಏನು ವಿಚಿತ್ರವಾಗಿ ನಾಲ್ಕು ಕೈ ಮಾತ್ರ ಹಚ್ಚಿದೆ ಬರೀ ಕೈಯಲ್ಲಿ ಯಾರು ನಡೀತಾರೆ ಹಾಗಂತ ಅಂದ್ಕೊಂಡು ಆ ಗುರುತಿನ ಹಿಂದೇನೇ ಹೋಗ್ತಾ ಇದ್ದ ಹಾಗೆ ಸ್ವಲ್ಪ ದೂರ ಹೋದಾಗ ಒಂದು ಮರದ ಕೆಳಗಡೆ ಒಡೆದು ಹೋಗಿರುವ ಮಂತ್ರದಂಡವನ್ನು ನೋಡಿ ಇದು ಮಾಂತ್ರಿಕ ಅಚ್ಚಿದ್ದು ಇದು ಇಲ್ಲಿಗೆ ಹೇಗೆ ಬಂತು ಹಾಗಂತ ಅವನು ಅಂದ್ಕೊಳ್ಳುವಾಗ ಮರದ ಮೇಲೆ ನೇತಾಡ್ತಾ ಇದ್ದ ಅಜ್ಜಿ ಶಂಕರ್ನ ಕರಿಬೇಕು ಅಂತ ಪ್ರಯತ್ನ ಮಾಡಿದ್ರು ಆದರೆ ಅಜ್ಜಿಯ ಬಾಯಿಂದ ಮಾತು ಹೊರಗೆ ಬರಲಿಲ್ಲ ಎಷ್ಟು ಕರೆದ್ರು ಕೂಡ ಶಂಕರ್ಗೆ ಕೇಳಿಸ್ಲಿಲ್ಲ ಅನ್ನೋದ್ರಿಂದ ಅವರ ಕೈಯಲ್ಲಿದ್ದ ಒಂದು ಬಳೆನ ಅವನ ಮೇಲೆ ಹಾಕಿದ್ರು ಆ ಬಳೆ ನೇರವಾಗಿ ಅವನ ತಲೆಯ ಮೇಲೆ ಬಿದ್ದ ತಕ್ಷಣ ಅವನು ಮೇಲೆ ನೋಡಿದ ಕಷ್ಟಪಟ್ಟು ಮರವನ್ನು ಹತ್ತಿ ಮಾಂತ್ರಿಕ ಅಜ್ಜಿನ ಬಿಡುಗಡೆ ಮಾಡಿದ ಅಜ್ಜಿ ಹೇಗೋ ಕೆಳಗೆ ಬಿದ್ದ್ಬಿಟ್ಲು ಹಾ ಆದ್ರೂ ನನ್ನಿಂದ ಅವಳು ತಪ್ಪಿಸ್ಕೊಳ್ಳಕ್ಕೆ ಆಗಲ್ಲ ಅಜ್ಜಿ ಏನು ಹೇಳಬೇಕು ಅಂತ ಅಂದ್ಕೊಂಡ್ರು ಆದ್ರೆ ನಾಲಿಗೆ ಅಂಟ್ಕೊಂಡಿದ್ರಿಂದ ಅವರಿಂದ ಏನು ಹೇಳಕ್ಕಾಗ್ಲೇ ಇಲ್ಲ ಶಂಕರ್ಗೆ ಅಜ್ಜಿ ಹೇಳಿದ್ದು ಅರ್ಥ ಆಯ್ತು ಹೋ ಬೇಗ ಈ ದೆವ್ವ ದಾರಿಂದ ಹೋಗ್ಬೇಕು ಅಂತ ಇದೀಯಾ ಅದೇ ತಾನೇ ಒಂದ್ ಕಾಲದಲ್ಲಿ ಶಂಕರ್ಗೆ ಕಿವಿ ಕೇಳಿಸೋದಿಲ್ಲ ಅನ್ನೋದ್ರಿಂದ ಇದ್ರಲ್ಲಿರುವವರ ತುಟಿಗಳನ್ನು ನೋಡಿ ಅವರು ಏನ್ ಹೇಳ್ತಿದ್ದಾರೋ ಅನ್ನೋದನ್ನು ಅರ್ಥ ಮಾಡ್ಕೊಂಡ ಅಲ್ವಾ ಅದು ಇವಾಗ ಅವನಿಗೆ ಕೆಲ್ಸಕ್ಕೆ ಬಂತು ಅವನು ಅಜ್ಜಿ ಮಾತಾಡೋ ತುಟಿನ ನೋಡಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಂಡ ತಕ್ಷಣ ಅವರಿಬ್ರು ಅಲ್ಲಿಂದ ಅವರ ಊರಿಗೆ ಹೊರಟ್ರು ಕತ್ಲಾಗೋದಕ್ಕಿಂತ ಮುಂಚೆನೆ ಮಾಂತ್ರಿಕ ಅಜ್ಜಿ ಶಂಕರ್ ಇಬ್ರು ಮನೆಗೆ ಬಂದು ಸೇರಿದ್ರು ಅಜ್ಜಿ ಅವರ ಮಾಂತ್ರಿಕ ಪೆಟ್ಟಿಗೆಯಿಂದ ಒಂದು ಕಪ್ಪು ಮಣಿಯನ್ನು ಹೊರಗೆ ತೆಗೆದ್ರು ಅದನ್ನು ಅವರ ತಲೆಯಲ್ಲಿಟ್ಕೊಂಡು ಅವರು ಮಂತ್ರ ಹೇಳಿದ ತಕ್ಷಣ ಅದು ಗಾಳಿಯಲ್ಲಿ ಹಾರಾಡಿ ಮಿಂಚೋಕೆ ಶುರುವಾಯಿತು ತಕ್ಷಣ ಅಜ್ಜಿಗೆ ಮಾತು ಬಂತು ಇದು ಶ್ವೇತನಾಗ ತಲೆಯಲ್ಲಿಟ್ಕೊಂಡಿರುವ ಮಣಿ ಇದರ ಮುಂದೆ ಕಬೀರ ಮಂತ್ರ ತಂತ್ರ ಯಾವುದೇ ಕೆಲಸ ಮಾಡಲ್ಲ ಶ್ವೇತನಾಗನ ಹಂಗಂದ್ರೆ ಬಿಳಿಯಾಗಿರುವ ನಾಗರ ಹಾವು ತುಂಬಾ ಅಪರೂಪವಾಗಿ ಕಣ್ಣಿಗೆ ಕಾಣಿಸ್ತೆ ಆದ್ರೆ ತುಂಬಾ ಶಕ್ತಿಶಾಲಿ ಹೌದು ಅಜ್ಜಿ ನಿಂಗೆ ಎಲ್ಲ ಮಂತ್ರನೂ ಗೊತ್ತು ತಾನೆ ಹಾಗಿರ್ಬೇಕಾದ್ರೆ ಬೇರಿನ ಪಂಜರದಿಂದ ಏನಕ್ಕೆ ಬರಕ್ಕಾಗಿಲ್ಲ ಅದು ಸಾಧಾರಣ ಗೂಡು ಅಲ್ಲ ಕಣೋ ಕಶ್ಮುಖ ಗೂಡು ಕೊಳ್ಳಿ ಬೆಟ್ಟದ ಮೇಲೆ ಮಾತ್ರ ವಾಸ ಮಾಡುವ ಆ ಕಶ್ಮುಖ ಪಕ್ಷಿಯ ಗೂಡು ಕಣೋ ಅದು ಆ ಗೂಡು ತುಂಬಾ ದೃಢವಾಗಿರುತ್ತೆ ಅದ್ರೊಳಗೆ ಸಿಕ್ಕಾಕೊಂಡ್ರೆ ನಮ್ಮಿಂದ ಹೊರಗೆ ಬರಕ್ಕಾಗಲ್ಲ ಹಾಗಂತ ಹೇಳಿ ಅಜ್ಜಿ ತಕ್ಷಣ ಹೋಗಿ ಅವರ ಮನೆಯ ನಾಲ್ಕು ಮೂಲೆಗೂ ಮಂತ್ರಿಸಿದ ಬುರುಡೆಗಳನ್ನಿಟ್ಟು ಮನೆ ಸುತ್ತ ಒಂದು ಕವಚ ಹಾಕಿದ್ರು ಇವಾಗ ಆ ಕಬೀರ ದೆವ್ವ ಮನೆಯೊಳಗೆ ಬರಕ್ಕಾಗಲ್ಲ ಆದ್ರೆ
ನಮ್ಮ ಊರಿಗೆ ಇವಾಗ ದೊಡ್ಡ ಅಪಾಯ ಇದೆ. ಯಾರಜ್ಜಿ ಈ ಕಬೀರ, ಅವ್ರ ನೋಡಿ ಏನಕ್ಕೆ ಹೆದರ್ಕೋತಿದ್ದೀರಾ? ಎಲ್ಲೆಯ ಪಿಶಾಚಿನ ದಾಟಿ ಅವ್ರು ಬರಕ್ಕಾಗಲ್ಲ ತಾನೆ? ಕಬೀರಾನ, ಎಲ್ಲೆ ಪಿಶಾಚಿಯಿಂದ ಕೂಡ ತಡೆಯಕ್ಕಾಗಲ್ಲ ಶಂಕರ್, ಯಾಕಂದ್ರೆ ಅದು ತುಂಬಾ ಶಕ್ತಿಶಾಲಿ. ಹಲವು ವರ್ಷಗಳ ಹಿಂದೆ ಪುಣ್ಯಗಿರಿ ಅನ್ನುವ ಊರಿನಲ್ಲಿ ಪ್ರಭು ಪಲ್ಲವಿ ಅನ್ನುವ ಜೋಡಿಯಿದ್ರು. ಅವರಿಗೆ ಮದುವೆ ಮುಗಿದು 9 ವರ್ಷ ಆದರೂ ಕೂಡ ಇನ್ನೂ ಮಕ್ಕಳೇ ಹುಟ್ಟಲಿಲ್ಲ. ಪ್ರಭು ಒಬ್ಬ ಕ್ಷುದ್ರ ಮಾಂತ್ರಿಕನ ಸಲಹೆಯಿಂದ ಕಬೀರ ಅನ್ನುವ ಜೋಡಿ ದೆವ್ವವನ್ನು 13 ದಿನ ಪೂಜೆ ಮಾಡಕ್ಕೆ ಹೇಳ್ದ. ಎರಡು ಜೋಡಿ ಎಮ್ಮೆಯ ಕಣ್ಣು, ಬಲಿ ಕೊಟ್ಟ ಆ ಎಮ್ಮೆಯ ಕೊಂಬು, 86 ಕೆಜಿ ಗೋಧಿ ಮತ್ತೆ ಸ್ಮಶಾನದ ಮಣ್ಣನ್ನ ತಗೋ ಬನ್ನಿ. ಅದರಿಂದ ದೊಡ್ಡ ಕಬೀರ ವಿಗ್ರಹವನ್ನು ಮಾಡಿ ಪ್ರಭು ಪಲ್ಲವಿ ಇಬ್ರು ಪೂಜೆ ಮಾಡಿದ್ರು. 13ನೇ ದಿನ ಇಬ್ರು ಚಾಕು ತಗೊಂಡು ಅವರ ಕೈಯನ್ನು ಕತ್ತರಿಸಿ ಕಬೀರಾಗೆ ಸತ್ಯ ಮಾಡಿಕೊಟ್ರು. ನಾವು ನಿನ್ನ ಗುಲಾಮರು ಕಬೀರ, ನಮಗೆ ಮಕ್ಕಳು ಹುಟ್ಟೋ ತರ ಮಾಡು. ನೀನ್ ಕೇಳಿದ್ದು ನಿನಗೆ ಅರ್ಪಿಸ್ತೀವಿ ಸತ್ಯ. ನೀನ್ ಕೇಳಿದ್ದು ನಿನಗೆ ಅರ್ಪಿಸ್ತೀವಿ ಸತ್ಯ. ನೀನ್ ಕೇಳಿದ್ದು ನಿನಗೆ ಅರ್ಪಿಸ್ತೀವಿ ಅರ್ಪಿಸ್ತೀವಿ. ಸ್ವಲ್ಪ ದಿನಗಳ ನಂತರ ಅವರಿಗೆ ಅವಳಿ ಜವಳಿ ಮಕ್ಕಳು ಹುಟ್ಟಿದ್ರು. ತುಂಬಾ ಸಂತೋಷವಾಗಿದ್ದ ಅವರಿಗೆ ನಿಜ ಏನು ಅಂತ ಆವಾಗ ಗೊತ್ತಾಯ್ತು. 2 ಮಕ್ಕಳಲ್ಲಿ ಒಬ್ಬನನ್ನು ಕಬೀರ ಬಲಿ ತಗೊಳ್ತಾನೆ ಅನ್ನೋದು. ತಕ್ಷಣ ಅವರು ಮಕ್ಕಳಿಬ್ರನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಆ ಊರನ್ನೇ ಬಿಟ್ಟು ಹೋಗ್ಬಿಟ್ರು. ಎಲ್ಲಿಗೆ ಹೋದ್ರೂ ಕೂಡ ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನನ್ನ ವಿಗ್ರಹದ ಮುಂದೆ ಇಬ್ರಲ್ಲಿ ಒಬ್ಬರನ್ನ ಬಲಿ ಕೊಡಿ. ಹಸಿವಿನಿಂದ ಇದ್ದೀನಿ, ಹಸಿವಿನಿಂದ ಇದ್ದೀನಿ. ಅವರಿಬ್ರು ಹೇಗೋ ನನ್ನ ಬಗ್ಗೆ ತಿಳ್ಕೊಂಡು ನನ್ನ ಹತ್ರ ಬಂದು ಸಹಾಯ ಕೇಳಿದಾಗ ನನ್ನ ಬೇತಾಳ ಶಕ್ತಿಯಿಂದ ಆ ವಿಗ್ರಹನ ನಾನು ನಾಶ ಮಾಡಿದೆ. ಇನ್ಮುಂದೆ ಯಾವಾಗ್ಲೂ ಅವನು ಮಂತ್ರ ಹೇಳ್ಬಾರ್ದು ಅಂತ ಆ ಮಾಂತ್ರಿಕನ ನಾಲಿಗೆಯನ್ನು ಕೊಯ್ದ್ಬಿಟ್ಟೆ. ಹಾಗೆ ಅಂದಿನಿಂದ ಆ ಕಬೀರಗೆ ನನ್ನ ಮೇಲೆ ದ್ವೇಷ ಹುಟ್ಟಿತು. ಎಲ್ಲೋ ಯಾರೋ ಆ ಕಬೀರನ ಎಚ್ಚರ ಮಾಡಿದ್ದಾರೆ, ಅದಕ್ಕೆ ಅವನು ನನ್ನನ್ನು ಸಾಯಿಸ್ಬೇಕು ಅಂತ ಬಂದಿದ್ದಾನೆ. ಅಯ್ಯೋ, ಈ ಕಬೀರ ಬಗ್ಗೆ ಕೇಳಿದ್ರೆ ನಂಗೆ ತುಂಬಾ ಹೆದರಿಕೆ ಆಗುತ್ತೆ. ಅಜ್ಜಿ, ಆ ಊರಿನ ಜನರನ್ನ ಹೇಗ್ ಕಾಪಾಡೋದು? ಅದೆಲ್ಲ ಆಮೇಲೆ, ಮೊದಲು ನೀನು ನನಗೋಸ್ಕರ ಯಾಕೆ ಇಲ್ಲಿಗೆ ಬಂದೆ ಅನ್ನೋದು ಹೇಳು. ಅಜ್ಜಿ, ನಾ ತುಪ್ಪದ ವ್ಯಾಪಾರ ಮಾಡ್ತೀನಿ ಅಂತ ನಿಂಗೆ ಗೊತ್ತಾನೆ? ನನ್ನ ಹತ್ರ ದನ, ಎಮ್ಮೆ ಎಲ್ಲವೂ ಕೂಡ ಇದೆ. 2 ದಿನಕ್ಕಿಂತ ಮುಂಚೆ ನಮ್ಮ ಕೊಟ್ಟಿಗೆಯಲ್ಲಿ 2 ಎಮ್ಮೆ ಕಾಣೆ ಆಗ್ಬಿಡ್ತು. ಅದನ್ನ ಹುಡ್ಕೊಂಡೋದ ನನ್ನ ಹೆಂಡತಿಗೆ ಏನಾಯ್ತಂತಾನೆ ಗೊತ್ತಿಲ್ಲ. ಅವತ್ತಿಂದ ಅವಳು ನೀರು ಕೂಡ ಕುಡಿತಾ ಇಲ್ಲ. ಅದು ಮಾತ್ರ ಅಲ್ಲ, ಮುಚ್ಚಿದ ಕಣನ್ನ ಬಿಡ್ತಾನೆ ಇಲ್ಲ. ನನ್ನ ಹೆಂಡತಿಯನ್ನ ಹೇಗಾದ್ರೂ ನೀವೇ ಕಾಪಾಡಬೇಕು. ಇವಾಗ ತುಂಬಾ ಕತ್ಲಾಗಿದೆ, ಆ ಕಬೀರ ಕೈಗೆ ಸಿಕ್ಕಿದ್ರೆ ಸಾಯ್ತೀಯ. ಸೂರ್ಯೋದಯ ಆದ ತಕ್ಷಣ ಅವನಿಗೆ ಶಕ್ತಿ ಕಡಿಮೆಯಾಗುತ್ತೆ, ಆವಾಗ ನಾವಿಬ್ರು ಅಲ್ಲಿಗೆ ಹೋಗ್ಬೋದು. ಕಬೀರನ ತಡೆಯೋದು ಎಲ್ಲೇ ಪಿಶಾಚಿಯಿಂದ ಕೂಡ ಸಾಧ್ಯ ಆಗ್ಲಿಲ್ಲ. ಯಾವ ಸಮಸ್ಯೆಗಳು ಇಲ್ಲದೆ ಊರಿನೊಳಗೆ ನುಗ್ಗಿ ಊರಲ್ಲಿ ಗರ್ಭಿಣಿಯಾಗಿದ್ದ ಒಬ್ಳು ಆಕೆಯ ಒಳಗೆ ಹೋಗಿ ಅವಳ ಹೊಟ್ಟೆಯೊಳಗಿದ್ದ ಪಿಂಡವನ್ನು ತಿಂದ್ಬಿಡ್ತು. ಮರುದಿನ ಮಾಂತ್ರಿಕ ಅಜ್ಜಿ ಶಂಕರ್ನ ಹೆಂಡತಿಯನ್ನು ಪರೀಕ್ಷಿಸಿ ಇದು ಸಾಧಾರಣವಾದ ಜ್ವರ ಅಂತ ಹೇಳಿ ಮಂತ್ರಿಸಿದ ತಾಯತ್ತು ಕುತ್ತಿಗೆಗೆ ಕಟ್ಟಿ ಮಂತ್ರಜಲವನ್ನು ಚೆಲ್ಲಿದ ತಕ್ಷಣ ಅವಳು ಎಚ್ಚರವಾದ್ಲು. ಎಮ್ಮೆಯನ್ನ ಹುಡ್ಕೊಂಡು ಹೋದೆ, ಹೋಗ್ ಬಂದ ತಕ್ಷಣ ಮೂಚೆಗೊಳಗಾದೆ. ನಿಂಗೆ ಏನಾಯ್ತು? ನಾನು ನಮ್ಮ ಎಮ್ಮೆಗಳನ್ನು ಹುಡ್ಕೊಂಡು ಹೋದಾಗ ಒಂದು ಬೆಟ್ಟದ ಮೇಲೆ ನಮ್ಮ ಎಮ್ಮೆಗಳು ಕಿಚ್ಚೋ ಶಬ್ದ ನನಗೆ ಕೇಳಿಸ್ತು. ಆ ಬೆಟ್ಟದ ಮೇಲೆ ಒಂದು ಗುಹೆಯಲ್ಲಿ ಒಬ್ಬ ಭಯಂಕರವಾದ ಮನುಷ್ಯ ನಮ್ಮ ಎಮ್ಮೆಗಳನ್ನು ಬಲಿ ಕೊಡ್ತಾ ಇದ್ದ. ಅದನ್ನ ನೋಡಿ ಹೆದರಿ ನಾನು ವಾಪಸ್ ಬಂದ್ಬಿಟ್ಟೆ. ಆ ಭಯಂಕರವಾದ ದೃಶ್ಯ ನೋಡಿನೇ ನನಗೆ ಈ ರೀತಿಯಾಗಿತ್ತು. ಆ ಬೆಟ್ಟ ಎಲ್ಲಿದೆ ಅನ್ನೋದನ್ನು ಮೊದಲು ಹೇಳು.
ವಿಮಲಾ ಹೇಳಿದ ಜಾಗಕ್ಕೆ ಅಜ್ಜಿ ಶಂಕರ್ ಇಬ್ರು ಹೋದ್ರು. ಓಹೋ, ಹಾಗಾದ್ರೆ ಇವರೇ ಆ ಕಬೀರ ನಾನಿದ್ದೆಯಿಂದ ಎಪ್ಸಿದವ್ರ? ಅಜ್ಜಿ ನಾಲಿಗೆ ಕತ್ತರಿಸಿದ ಆ ಕ್ಷುದ್ರ ಮಾಂತ್ರಿಕ ಅವನ ಮಗನಿಗೆ ಎಲ್ಲ ಮಂತ್ರವನ್ನು ಹೇಳಿಕೊಟ್ಟಿದ್ದ. ಆ ಕ್ಷುದ್ರ ಮಾಂತ್ರಿಕ ಅವನ ಮಗನ ಜೊತೆ ಸೇರ್ಕೊಂಡು ಕಬೀರನ ಎಪ್ಸಿದ್ದ. ಅಜ್ಜಿ ಆ ಜೋಡಿಗಳನ್ನು ಪೂಜೆಯಿಂದ ಎಪ್ಸಿ ಕಬೀರ ಎಷ್ಟು ಕ್ರೂರವಾದವನು ಅನ್ನೋದನ್ನು ಹೇಳಿ ಆ ಜೋಡಿಯನ್ನು ಅಲ್ಲಿಂದ ಕಳಿಸ್ಬಿಟ್ರು. ಏಯ್ ಅಜ್ಜಿ, ನಮ್ಮ ಅಪ್ಪನ ನಾಲ್ಗೆನ ಕತ್ತರಿಸಿ ಮಾತಾಡಕ್ಕಾಗದೆ ರೀತಿ ಮಾಡ್ಬಿಟ್ಟೆ. ಕಬೀರವನ್ನ ಕರೆದು ನಿನ್ನ ಅಂತ್ಯ ಮಾಡ್ತೀನಿ. ಸರಿಯಾಗಿ ಸಿಕ್ಕಿದೀಯ ಮುದುಕಿ, ಈ ಸಲ ನಿನ್ನ ಬಂದಿ ಮಾಡಲ್ಲ, ಬೂದಿ ಮಾಡ್ತೀನಿ. ಹಾಗೆ ಹೇಳಿದ ತಕ್ಷಣ ಅಜ್ಜಿಯ ತಲೆ ಮೇಲೆ ಇದ್ದ ಕಪ್ಪು ಮಣಿಯನ್ನು ಅದರ ಹತ್ತಿರ ಬಿಸಾಕಿದ್ಲು. ಅದರಿಂದ ಹೊರಗೆ ಬಂದ ಪ್ರಕಾಶದಿಂದ ಕಬೀರಾಗೆ ಕಣ್ಣು ತೆರೆಯೋದಕ್ಕೂ ಕೂಡ ಆಗ್ಲಿಲ್ಲ. ಏ ಮುದುಕಿ, ನನ್ನ ಬಿಟ್ಬಿಡು, ನನ್ನ ಬಿಟ್ಬಿಡು. ನನ್ನನ್ನು ಬಿಟ್ಬಿಡು ಮುದುಕಿ, ನನ್ನನ್ನು ಬಿಟ್ಬಿಡು. ಶಂಕರ್, ನಾನು ಹೇಳಿದ ಹಾಗೆ ಮಾಡು. ಗುಹೆಯೊಳಗೆ ಬರೋದಕ್ಕಿಂತ ಮುಂಚೆನೆ ಅಜ್ಜಿ ಶಂಕರ್ ಹತ್ರ ಏನ್ ಮಾಡ್ಬೇಕು ಅಂತ ಹೇಳಿದ್ರು. ಶಂಕರ್ ಮಂತ್ರಿಸಿದ ಎರಡು ಚಾಕು ತಗೊಂಡ್ ಬಂದು ಎರಡು ಕೈಗಳಿಂದ ಒಂದೇ ಸಲ ಕಬೀರಾವಿನ ಎರಡು ತಲೆಯಲ್ಲೂ ಚುಚ್ಚಿದ. ಕಬೀರ ದೆವ್ವದ ದೇಹ ಪೀಸ್ ಪೀಸ್ ಆಗಿ ಅಲ್ಲೇ ಅದು ಭಸ್ಮವಾಯಿತು. ಶಂಕರ್ ಆ ವಿಗ್ರಹದ ಮೇಲೆ ಹತ್ತಿ ಕಬೀರ ವಿಗ್ರಹದ ತಲೆಯನ್ನು ಜೋರಾಗಿ ಜಾಡಿಸಿ ಒತ್ತ. ಆ ತಲೆ ಉರುಳಿ ಹೋಗಿ ಅದರಲ್ಲಿದ್ದ ಕೊಂಬುಗಳು ಚುಚ್ಚಿ ಮಾಂತ್ರಿಕ ಹಾಗೂ ಮಾಂತ್ರಿಕನ ಮಗ ಇಬ್ರು ಕೂಡ ಅಲ್ಲೇ ಸತ್ತೋದ್ರು. ಪೀಡೆ ತೊಲಗ್ತು. ಈ ಕ್ಷುದ್ರ ಮಾಂತ್ರಿಕನಿಂದ ನಮ್ಮ ಊರಿಗೇನೇ ಇವಾಗ ದೊಡ್ಡ ಅಪಾಯ. ಬಾ ಹೋಗೋಣ. ಹೌದು ಅಜ್ಜಿ, ಮಂತ್ರದಂಡ ಇಲ್ವಲ್ಲ, ಈಗ ಹೇಗೆ? ನನ್ನ ಹೊಸ ಮಂತ್ರದಂಡ ನಿನ್ನ ಹೆಂಡತಿ ಮಲಗಿರುವ ಮಂಚದ ಕೆಳಗೆ ಇಟ್ಟಿದ್ದೀನಿ. ನಾನು ಪುನಃ 21 ದಿನ ಕಠಿಣವಾಗಿ ತಪಸ್ಸು ಮಾಡಿ ಇನ್ನೊಂದು ಶಕ್ತಿ ಹೊಂದಿರುವ ಮಂತ್ರದಂಡವನ್ನು ತಗೊಂಡ್ಬಂದು ನಿನ್ನ ಹೆಂಡತಿಯನ್ನು ಕಾಪಾಡ್ತೀನಿ. ಅಲ್ಲಿವರೆಗೂ ಜಾಗೃತಿಯಾಗಿರು. ನಿನ್ನ ಹೆಂಡತಿ ಇರುವ ರೂಮೊಳಗೆ ನೀನು ಹೋಗ್ಲೇಬಾರ್ದು. ಅವಳನ್ನು ನೀನು ಮುಟ್ಕೊಳ್ಳೇಬಾರ್ದು. ಏನು, ನನ್ನ ಹೆಂಡತಿ ಮಂಚದ ಕೆಳಗಡೆ? ನಿನ್ನ ಮಂತ್ರದಂಡ ಇದೆಯಾ? ನಿಮ್ಲಾಗ ಏನೋ ಆಗಿಲ್ಲ ತಾನೆ, ಅವಳಿಗೆ ಜ್ವರ ಮಾತ್ರ ಅಂದೆ. ಇಲ್ಲ ಕೋಣಶಂಕರ್, ನಿನ್ನ ಹೆಂಡತಿಗೆ ಸಾಧಾರಣ ಜ್ವರ ಅಲ್ಲ. ಅವಳ ದೇಹದೊಳಗೆ ಕೇಯಾತಿ ನುಗ್ಗಿದೆ. ಇನ್ನು 21 ದಿನದಲ್ಲಿ ನಿನ್ನ ಹೆಂಡತಿ ಸತ್ತೋಗ್ತಾಳೆ. ಏನು, 21 ದಿನದಲ್ಲಿ ವಿಮಲ ಸತ್ತೋಗ್ತಾಳಾ?